ಭದ್ರಾವತಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆಗೊಂಡಂತಹ ಊರಿನ ಜನರಿಗೆ ಧರ್ಮಪುರಿ ಗ್ರಾಮವನ್ನು ಸರ್ಕಾರವೇ ರಚಿಸಿತ್ತು. ಆದರೆ ದುರಂತ ನೋಡಿ, ಪುನರ್ವಸತಿ ಪಡೆದು 10 ವರ್ಷ ಕಳೆದರು ಇಲ್ಲಿನ ಜನರಿಗೆ ಇವತ್ತಿಗೂ ಸರ್ಕಾರ ಮೂಲಭೂತ ಸೌಕರ್ಯ ನೀಡದೆ ಸತಾಯಿಸುತ್ತಿದೆ. ಒಂದು ಪುಟ್ಟ ಆರೋಗ್ಯ ಕೇಂದ್ರವನ್ನು ಸಮರ್ಪಕವಾಗಿ ನಿಭಾಯಿಸದೆ ಜನರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದೆ. धर्मपुरी निवासी आस्पत्रे गे वैद्यरन्नु कल्पिसलु अनेक बारी अधिकारी मनवी माड़ी यारू इवर दूरन्नु केलिसिकोल्लुतिल्ला जनर कष्ट स्पंदिसुतिल्ला आस्पेटल कट्टिद्रे एनु उपयोग आगलिल्ल आळ्वि इदे आस्पेटल यारू ओंदु नर्स इल्ल ओंदु डाक्टर इल्ल एनु ओंदु इल्ल व्यवस्थे इल्ल एनिल्ल एंतदु एनिल्ल हत हतार कड़े हल कड़े बंद बंद नोटी नोटी हर हास्पिटल बाकल हल बेदूल बेदू आव पावे सैकंड नाश इतमता है बंद यारे ऐन नोड़ इलेन जगृति नोड़ हास्पिटल डाक्टर नर्सरीना नर्स हाकिर पर्मेंट नर्स हाकिे अक्पकर बंद चली ज्वर आगे ट्रीटमेंट को इंग्लिश को ग्लूकोस हाकंगारे उपयोग आगते यारू बंद नोड़ ऐन इला तीरा गवर्मेंट आगे नर्स हास्पिटल ऐनू आगे अंतर्रे बड़ बार वो मन व्यवस्थेगार अनुकूल आगते इतने सलोत्तरवे नमु उपयोग आगे ऊर सतोलिगारे बंद बंद नोटे बरी वो नाक तिंगे हर बरतर जास्ट आते गंटे इतर होते अद्बिटे प्रज्ञ बी ऐनू प्रज्ञ आगे इले हल बेद मुल्ला बेद ಆಸ್ಪತ್ರೆಯ ಕಟ್ಟಡ ಸುಭದ್ರವಾಗಿದೆ. ಆದರೆ ಇಲ್ಲಿಗೆ ಯಾರು ಡಾಕ್ಟರ್ ಅಥವಾ ನರ್ಸ್ಗಳು ಬರದೆ ಪಾಳು ಆಸ್ಪತ್ರೆಯ ಸುತ್ತಮುತ್ತೆಲ್ಲ ಹುಲ್ಲು ಬೆಳೆದು ಹಾವುಗಳು ವಾಸ ಮಾಡುವ ತಾಣವಾಗಿದೆ. ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೇವಲ ವೋಟ್ ಕೇಳಲು ಮಾತ್ರ ಬರುತ್ತಾರೆ ಹೊರತು ಜನರ ಯಾವುದೇ ಕಷ್ಟಗಳನ್ನು ಆಲಿಸುತ್ತಿಲ್ಲ. ಧರ್ಮಪುರಿ ಊರು ಎಂಬುದು ಇದೆಯೋ ಇಲ್ಲವೋ ಅವರಿಗೆ ಗೊತ್ತಿಲ್ಲ. ವೋಟ್ ಪಡೆದು ಹೋದರೆ ಮತ್ತೆ ಈ ಕಡೆ ತಿರುಗಿ ನೋಡುವುದಿಲ್ಲ ಅಂತಾರೆ ಊರಿನ ಮಂದಿ. ಇಲ್ಲೆಲ್ಲ ಹಳ ಬೆಳ್ಕೊಂಡು ಎಲ್ಲ ಮುಚ್ಚಿ ಕಾರ್ಡ್ ಬೆಳ್ಕೊಂಡು ಹೋಗಿದೆ. ಏನೋ ಒಂದು ಅರ್ಜೆಂಟಿಗೆ ಬೇಕು ಅನ್ನೋತಿಗೆ ಒಂದು ಸುಣ್ಣ ಬಣ್ಣ ಹೋದ್ರು ಅಷ್ಟೇ. ಇಲ್ಲಿ ಯಾರಿಗೂ ಅನುಕೂಲತೆ ಇಲ್ಲ. ಇದು ಇದರಿಂದ ಭಾರಿ ತೊಂದರೆ ಆಗ್ತೈತೆ. ಇದರಿಂದ ಅನುಕೂಲತೆ ಏನೂ ಇಲ್ಲ. ಒಂದು ಹಾಸ್ಪಿಟಲ್ ಕಟ್ಟಿದ್ರೆ ಅಷ್ಟು ಬಿಟ್ರೆ ಇನ್ನು ಗವರ್ಮೆಂಟ್ ಇನ್ನೇನು ಉಪಯೋಗ ಮಾಡಿಲ್ಲ. ಅದಕ್ಕೋಸ್ಕರ ಇಲ್ಲಿ ದಯವಿಟ್ಟು ಇಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ. ಸುತ್ತ ಹಳ್ಳಿಗೆಲ್ಲ ಭಾರಿ ತೊಂದರೆ ಆಗ್ತೈತೆ. ಇಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟರು ಆಪರೇಷನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಂಗಿಲ್ಲ. ಫಸ್ಟ್ ಟ್ರೀಟ್ಮೆಂಟ್ ಆದ್ರೂ ಕೊಡಬೇಕು ನೀವು. ಇಲ್ಲಿ ಒಂದು ನರ್ಸ್ ಆರ್ ಇಡಬೇಕು. ಅದರಿಂದ ಈ ಜನಗಳಿಗೆ ತೊಂದರೆ ಆಗಲ್ಲ, ಇಲ್ಲಿ ಅನುಕೂಲತೆ ಆಗುತ್ತೆ. ಇದರಿಂದ ಭಾರಿ ತೊಂದರೆ ಆಗ್ತೈತೆ. ಇದೊಂದು ಫಸ್ಟ್ ವ್ಯವಸ್ಥೆ ಮಾಡಿ. ಧರ್ಮಪುರಿ ಗ್ರಾಮದ ಈ ಸರ್ಕಾರಿ ಆಸ್ಪತ್ರೆ ನರ್ಸ್ಗಳು ಡಾಕ್ಟರ್ಗಳನ್ನು ನೇಮಿಸಿದ್ರೆ ಇಲ್ಲಿನ 10 ಗ್ರಾಮಗಳಿಗೆ ಉಪಯೋಗವಿದೆ. ಬಸ್ ಸಂಖ್ಯೆಗಳು ಈ ಪ್ರದೇಶದಲ್ಲಿ ಕಡಿಮೆ ಇರೋದ್ರಿಂದ ದೂರ ಹೋಗುವುದು ಕಷ್ಟಸಾಧ್ಯ. ಆದ್ದರಿಂದ ಈ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರೆ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ. ನೋಡಿದಿರಲ್ಲ ಹಾಸನ ಜಿಲ್ಲೆಯ ಧರ್ಮಪುರಿ ಗ್ರಾಮದ ಜನರ ಸಮಸ್ಯೆಗಳನ್ನು. ಇನ್ನಾದರೂ ಅಲ್ಲಿನ ಜನರ ಬೇಡಿಕೆಗಳು ಈಡೇರಲಿ, ಆಸ್ಪತ್ರೆಗೆ ಡಾಕ್ಟರ್ಗಳು ನರ್ಸ್ಗಳು ನೇಮಕವಾಗಲಿ, ಅಧಿಕಾರಿಗಳು ಇತ್ತ ಗಮನಹರಿಸಲಿ ಎಂಬುದು ವಿಜಯ ಟೈಮ್ಸ್ ಆಶಯವಾಗಿದೆ. ಸಿಟಿಜನ್ ಜರ್ನಲಿಸ್ಟ್ ಗಣೇಶ್ ಸ್ನೇಹಜೀವಿ.